ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ಡೊನಾಲ್ಡ್ ಪೆರೇರ. ವಿ ಫೋರ್ ನಮ್ಮೂರ ಕಣ್ಮಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇಂದಿನ ನಮ್ಮ ಅತಿಥಿ ಕೊಂಕಣಿಯ ಹಿರಿಯ ಕಲಾವಿದರಾದಂತಹ ಡಾಲ್ಫಿ ಸಲ್ಡಾನ್ ಅವರು. ಡಾಲ್ಫಿ ಅವರೇ, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಮಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ, ಹಾಗೂ ಸಮಸ್ತ ಬಾಂಧವರಿಗೆ ನನ್ನ ವಿನಮ್ರ ವಂದನೆಗಳು. ಓಕೆ, ಪ್ರಿಯ ವೀಕ್ಷಕರೇ, ಶ್ರೀ ಡಾಲ್ಫಿ ಅವರು ಕೊಂಕಣಿಯಲ್ಲಿ ಬಹಳ ಪ್ರಸಿದ್ಧಿ ಪಡೆದಂತಹವರು ನಟ. ಅವರ ವಿಶೇಷತೆ ಏನೆಂದರೆ ಅವರ ಕಂಚಿನ ಕಂಠ, ಅವರ ವಿಶಿಷ್ಟ ಅಭಿನಯ ಮತ್ತು ಅವರ ಗಟ್ಟಿಯಾದ ಒಂದು ಕಂಚಿನ ಕಂಠ ಅಂತ ಹೇಳ್ಬೋದು. ಅಂತಹ ಒಂದು ಸ್ವರದಿಂದ ಅವರು ಒಂದು ಪ್ರೇಕ್ಷಕರನ್ನು ಒಂದು ಮಂತ್ರಮುಗ್ಧಗೊಳಿಸಿದಂತಹವರು ಹಿರಿಯ ಕಲಾವಿದ. ಅವರು 100ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ. ಅದರ ಜೊತೆ 10ಕ್ಕಿಂತ ಮೇಲ್ಪಟ್ಟು ನಾಟಕಗಳನ್ನು ಸ್ವತಃ ನಿರ್ದೇಶನ ಕೂಡ ಮಾಡಿದ್ದಾರೆ. ಅದೇ ರೀತಿ 58 ವರ್ಷಗಳಿಂದ ಅವರು ನಾಟಕ ರಂಗದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅದರ ಜೊತೆ 50 ವರ್ಷಗಳಿಂದ ಓರ್ವ ಯಶಸ್ವಿ ಕಾರ್ಯನಿರ್ವಾಹಕರಾಗಿ ಕೂಡ ಅವರು ಕೊಡುಗೆ ನೀಡಿದ್ದಾರೆ. ಅದರ ಜೊತೆಗೆ ಅವರು ಓರ್ವ ಬ್ಯಾಂಕರ್ ಕೂಡ. 32 ವರ್ಷ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಅವರು ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಇದೀಗ ನಿವೃತ್ತ ಜೀವನ ನಡೆಸ್ತಾ ಇದ್ದರೂ ಕೂಡ ಸಮಾಜ ಸೇವೆ ಮತ್ತು ಸಂಘಟನೆ, ಕೊಂಕಣಿ ನಾಟಕ ಸಭೆ ಸೇರಿದಂತೆ ಕ್ಯಾಥೋಲಿಕ್ ಸಭಾ ಮುಂತಾದ ಸಂಘಟನೆಗಳಲ್ಲಿ ಸಕ್ರಿಯರಾಗಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಕ್ಕೋಸ್ಕರ ದೇಣಿಗೆ ಕೊಡ್ತಾ ಬಂದಿದ್ದಾರೆ. ಅವರ ಜೊತೆ ಇಂದು ನಮ್ಮ ಮಾತುಕತೆ. ಸರ್, ನೀವು ಬ್ಯಾಂಕರ್ ಕೂಡ ಆಗಿದ್ದಿರಿ, ಬ್ಯಾಂಕಿಗೆ ಹೇಗೆ ನೀವು ಸೇರಿದ್ರಿ, ಬ್ಯಾಂಕಿನಲ್ಲಿ ನಿಮ್ಮ ಅನುಭವ ಸ್ವಲ್ಪ ನಮ್ಮ ವೀಕ್ಷಕರಿಗೆ ವಿವರಿಸ್ತೀರಾ? ಹೌದು, ನಾನು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ 32 ವರ್ಷ ಸರ್ವಿಸ್ ಮಾಡಿದ್ದೇನೆ. ಅಂದರೆ ನಂದು ಗ್ರಾಜ್ಯುಯೇಷನ್ ಆದ ಒಂದೇ ವರ್ಷದಲ್ಲಿ ನಾನು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಬ್ಯಾಂಕಿಂಗ್, ಅದು ಸಿಂಡಿಕೇಟ್ ಬ್ಯಾಂಕಿಂಗ್ನಿಂದ ಬಂದಿತ್ತು. ನಾನು ಅಪ್ಲಿಕೇಶನ್ ಹಾಕಿದೆ, ನನಗೆ ಮಣಿಪಾಲ್ ಇಂಟರ್ವ್ಯೂ ಎಲ್ಲ ಆಯಿತು, ಜಾಬ್ ಸಿಕ್ಕಿತ್ತು. ಸೊ 1969ನಲ್ಲಿ ನಾನು ಜಾಯ್ನ್ ಆದೆ ಬ್ಯಾಂಕಿಗೆ. ಹೌದೌದು, ಹಾಗೆ ಹೆಚ್ಚು ಬ್ರಾಂಚ್ಗೆ ನಾನು ಹೋಗಲಿಲ್ಲ. ಅಂದರೆ ನನ್ನ ತಾಯಿ ಒಬ್ಬರೇ ಇದ್ದು, ಒಬ್ಬರೇ ಇದ್ದರು, ಅವರು ವಿಧವೆ, ನಾನು ಒಬ್ಬನೇ ಮಗ. ಆದ್ದರಿಂದ ನಾನು ಆಫೀಸರ್ ಪೋಸ್ಟನ್ನು ತಗೊಳ್ಳಲಿಲ್ಲ. ಸ್ಪೆಷಲ್ ಅಸಿಸ್ಟೆಂಟ್ ಆಗಿ ಇಲ್ಲಿ ದೂರ ಅಂದರೆ ನಾರ್ತ್ ಕ್ಯಾನರಾ ದಾಂಡೇಲಿ ಒಂದು ಹೋಗಿದ್ದೇನೆ, ಮತ್ತು ಧಾರವಾಡ ಬೆಳ್ಳಾರಿ ಎಲ್ಲ ಹೋಗಿದ್ದೇನೆ. ಹಂಪನಘಟ್ಟ ಬ್ರಾಂಚ್ನಲ್ಲಿ ಸಹ ಇದ್ದೆ ಇಲ್ಲಿ ಮ್ಯಾಂಗ್ಳೂರಿನಲ್ಲಿ, ಮತ್ತು ಐಆರ್ಡಿ ಬ್ರಾಂಚ್ನಲ್ಲಿ ಸಹ ಇದ್ದೆ ಇಲ್ಲಿ. ಸೊ ಹೆಚ್ಚಾಗಿ ಇದೇ ನಮ್ಮ ಕರ್ನಾಟಕದೊಳಗೆ ಇದೆ. ಹೌದೌದು. ಓಕೆ ಸರ್, ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಪರಿಚಯ. ನಾನು ಹುಟ್ಟಿದ್ದು ವಲೆನ್ಷಿಯಾದಲ್ಲಿ, ಇಲ್ಲಿಯೇ ಮ್ಯಾಂಗ್ಳೂರಿನಲ್ಲಿ, ಈಗ ಕೂಡ ವಲೆನ್ಷಿಯಾದಲ್ಲೇ ಇದ್ದೇನೆ. ನನ್ನ ಪತ್ನಿ ಮಿಸಸ್ ಮೇಬಲ್ ಸಲ್ಡಾನ ಅಂತ, ನನಗೆ ಇಬ್ಬರು ಗಂಡು ಮಕ್ಕಳು, ಲಯನಲ್ ಮತ್ತು ಲಿಂಡನ್, ಮತ್ತು ಒಬ್ಬಳು ಹೆಣ್ಣು, ಅವಳು ಲಾಲಿತಾ. ಓಕೆ ಓಕೆ ಸರ್, ನೀವು ನಾಟಕದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದ್ದೀರಿ. ಈ ನಾಟಕ ರಂಗಕ್ಕೆ ನಿಮಗೆ ಹೇಗೆ ಆಸಕ್ತಿ ಬಂದಿತ್ತು? ಆಸಕ್ತಿ ಅಂದರೆ ನನಗೆ ಪ್ರೈಮರಿ ಶಾಲೆಯಲ್ಲಿ ನಾಟಕದಲ್ಲಿ ತಗೊಳ್ತಾ ಇದ್ರು, ಆಗಿನಿಂದ ನನಗೆ ನಾಟಕದ ಹುಚ್ಚು ಇತ್ತು. ಮತ್ತು ನನ್ನ ಕ್ಲಾಸ್ಮೇಟ್ ಅವರು ಫೇಮಸ್ ನಾಟಕ ಡೈರೆಕ್ಟರ್ ಎಲ್ಲ ಆಗಿದ್ದಾರಲ್ಲ, ಡೊಲ್ಲಾ ಅಂತ, ಡೊಲ್ಲಾ ನನ್ನ ಕ್ಲಾಸ್ಮೇಟ್. ಹಾಗೆ ಅವರು ಮತ್ತು ನಾನು ಒಟ್ಟಿಗೆ ಕೂಡಿ ಪ್ರೈಮರಿಯಲ್ಲಿ ಕೂಡ ನಾಟಕ ಮಾಡ್ತಿದ್ದೆವು. ಆಮೇಲೆ ಅದು ಹುಚ್ಚು ಶಾಲೆಯಲ್ಲಿ ಮಾತ್ರ ಇತ್ತು. ಆಮೇಲೆ ವಲೆನ್ಷಿಯಾ ನಮ್ಮ ಪ್ಯಾರಿಶ್ನಲ್ಲಿ 1965 ಒಂದು ಚಾನ್ಸ್ ಸಿಕ್ಕಿತ್ತು, ಅದು ವಲೆನ್ಷಿಯಾ ಹಾಲ್ನಲ್ಲಿ. ಆಮೇಲೆ ಅದನ್ನು ನೋಡಿ ನನಗೆ ಡಾನ್ ಬಾಸ್ಕಾಲ್ನಲ್ಲಿ ಚಾನ್ಸ್ ಕೊಟ್ಟರು. ಆಮೇಲೆ ಸ್ಟಾರ್ಟ್ ಆಯಿತು ನಂದು. 1967ನಲ್ಲಿ ಒಂದು ಕಾಂಪಿಟೇಷನ್ ಇತ್ತು, ಅದರಲ್ಲಿ ನನಗೆ ಹೀರೋ ಪಾರ್ಟ್ ನಾನು ಫಸ್ಟ್ ಮಾಡುವಾಗ ಅದರಲ್ಲಿ ನನಗೆ ಬೆಸ್ಟ್ ಆ್ಯಕ್ಟರ್ ಪ್ರೈಸ್ ಸಿಕ್ಕಿತು. ಆಮೇಲೆ ನಾಟಕಗಳು ನನಗೆ ಆಫರ್ ಬರ್ತಾ ಇತ್ತು, ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಹಾಗೆ ನೀವು ಬ್ಯಾಂಕಲ್ಲಿ ಇದ್ರಲ್ಲ ಆ ಟೈಮ್ನಲ್ಲಿ ಮಾತ್ರ, ನಾನು ಅಂದರೆ ದೂರದಲ್ಲಿ ಇರುವಾಗ, ಅಲ್ಲಿ ಧಾರವಾಡ ಮತ್ತು ದಾಂಡೇಲಿ ಅಲ್ಲಿರುವಾಗ ನಾಟಕಕ್ಕೆ ಫುಲ್ ಸ್ಟಾಪ್. ಅಲ್ಲಿ ಸಣ್ಣ ಸಣ್ಣ ನಾಟಕ ಅಲ್ಲಿ ಮಾಡಿಸ್ತಿದ್ದೆ, ಇಲ್ಲಿಲ್ಲ ಅಷ್ಟೇ. ಇಲ್ಲಿರುವಾಗ ಮಾತ್ರ ಒಂದು 10 ವರ್ಷ ಮಾತ್ರ ನಾನು ಹೊರಗಿದ್ದೆ ಮಂಗಳೂರಿನಿಂದ. ಮಂಗಳೂರಿನಲ್ಲಿ ಇರುವಾಗ ನಾಟಕ ಫುಲ್ ನಾಟಕ. ಹೌದು. ಈ ಬ್ಯಾಂಕಲ್ಲಿ ಇರುವಾಗ ನಿಮಗೆ ಬೇರೆ ಕಡೆಯಿಂದ
ಅಂದ್ರೆ ಕನ್ನಡದಲ್ಲಿ ಅಂತ ಅಂತ ನಾಟಕ ಏನಾದ್ರು ಮಾಡಿದಿರಾ ಕನ್ನಡದಲ್ಲಿ? ಬ್ಯಾಂಕಿನ ಆನ್ಯುವಲ್ ಡೇ ಎಲ್ಲ ಇರುವಾಗ ಸಣ್ಣ ಕಿರು ನಾಟಕ ನಾನೇ ಡೈರೆಕ್ಟ್ ಮಾಡಿ ಅಲ್ಲಿ ಮಾಡಿಸ್ತಾ ಇದ್ದೆ ಅಷ್ಟೇ. ಮತ್ತೆ ಎಂತ ಪ್ರೋಗ್ರಾಮ್ ಎಲ್ಲ ಇದ್ರೆ ನನಗೆ ಅಲ್ಲಿ ಇದು ಮಾಡ್ತಾ ಇದ್ರು, ನಾನೇ ಅದನ್ನು ಲೀಡರ್ಶಿಪ್ ಎಲ್ಲ ತಗೊಳ್ತಾ ಇದ್ದೆ. ಬಟ್ ಅದು ಇನ್ ಹೌಸ್ ಹೀಗೆ ಅಷ್ಟೇ, ಅಷ್ಟು ಹೊರಗೆ ಪ್ರೊಫೆಷನಲ್ ಆಗಿ ಇಲ್ಲ. ಇಲ್ಲ ಪ್ರೊಫೆಷನಲ್ ಆಗಿ ನಾನು ಕನ್ನಡ ನಾಟಕ ಆಕ್ಟ್ ಮಾಡಲಿಲ್ಲ, ಕೊಂಕಣಿ ಮಾತ್ರ ಮಾಡಿದ್ದು. ಅದು ಹೆಚ್ಚಾಗಿ ಡಾನ್ ಬಾಸ್ಕೋ ಹಾಲ್ನಲ್ಲಿ, ಟೌನ್ ಹಾಲ್ನಲ್ಲಿ ಒಂದೆರಡು ಮಾಡಿದ್ದೀನಿ ಅಷ್ಟೇ. ಈಗ ನೀವು ಈಗ 58 ವರ್ಷ ಅಂದರೆ 6 ದಶಕಗಳ ಕಾಲ ನೀವು ನಾಟಕದಲ್ಲಿ ಬಹಳ ಸಾಧನೆಯನ್ನು ಮಾಡಿದ್ದೀರಿ. ಸೊ ಈಗ ನಿಮ್ಗೆ ಏನು ಅನ್ನಿಸ್ತದೆ ಹಿಂದೆ ನೋಡುವಾಗ? ನನಗೆ ಬಹಳ ಸಂತೋಷವಾಗ್ತದೆ. ಈಗ ಕೂಡ ಯಾವ್ದಾದ್ರು ನಾಟಕ ಇದ್ರೆ ನಾನು ಮಿಸ್ ಮಾಡುವುದಿಲ್ಲ, ಅದು ನನ್ನ ರಕ್ತದಲ್ಲೇ ಉಂಟು. ನಾನು ಅದು ಈವನ್ ಈಗ ಇದರಲ್ಲಿ ಟಿವಿಯಲ್ಲಿ ನೋಡುವಾಗ ಕೂಡ, ಕೆಲವು ಸೀರಿಯಲ್ಸ್ ನೋಡುವಾಗ, ಆಮೇಲೆ ಫಿಲ್ಮ್ಸ್ ನೋಡುವಾಗ ನನಗೆ ಆಕ್ಟಿಂಗ್ ಇದೇ ಮನಸ್ಸಿನಲ್ಲಿ ಬರ್ತದೆ. ಮತ್ತು ನಾನು ಮಾಡಿದ ಆಕ್ಟಿಂಗ್ ಅದೆಲ್ಲ ನನಗೆ ಮೆಮರೀಸ್ ಉಂಟಲ್ಲ, ಇನ್ನೂ ಸಹ ಉಂಟು ಮನಸ್ಸಿನಲ್ಲಿ. ಕೆಲವು ಎಲ್ಲ ನನಗೆ ಅದು ಡೈಲಾಗ್ಸ್ ಮರೆಯಲಿಕ್ಕೆ ಆಗುದಿಲ್ಲ. ಹಾಗೆ ಸರಿ ಸರಿ, ಈಗ ನಿಮ್ಮ ಸ್ವರವನ್ನು ನಮ್ಮ ವೀಕ್ಷಕರಿಗೆ ಪರಿಚಯಿಸುವ, ನೀವು ನನಗೆ ನಿಮ್ಮ ಮೊದಲ ನಾಟಕ ನಾನು ಬಹುಶಃ ವಿ ಜೆ ಪಿ ಸಾಲ್ಡನ್ ಅವರು ಬರೆದ ಸರ್ದಾರಂಚಿ ಸಿನೋಲ್ ಎಂಬ ಚಾರಿತ್ರಿಕ ನಾಟಕ, ಅದನ್ನು ನೋಡಲಿಕ್ಕೆ ನಾನು ಬೆಳ್ತಂಗಡಿಯಿಂದ ಬಸ್ಸಿನಲ್ಲಿ ಡಾನ್ ಬಾಸ್ಕೋ ಅಲ್ಲಿಗೆ ಬಂದಿದ್ದೆ. ಸೊ ಆವಾಗ ನಿಮ್ಮ ಒಂದು ವ್ಯಕ್ತಿತ್ವ ಮತ್ತು ನಿಮ್ಮ ವಿಶೇಷ ಸ್ವರದ ಪರಿಚಯ ಆಗಿತ್ತು. ಏನಾದರೂ ಡೈಲಾಗ್ ಏನಾದರೂ ಹೇಳ್ತೀರಾ? ಬಹಳ ಸಂತೋಷ. ಅದು ಕೂಡ ನಾಟಕ ನನ್ನ ಜೀವನದಲ್ಲಿ ಮರೆಯಲಾಗದ ನಾಟಕ ಅದು, ಸರ್ದಾರಂಚಿ ಸಿನೋಲ್ ಅಂತ. ಆ ನಾಟಕದಲ್ಲಿ ಅದು ಟಿಪ್ಪು ಸುಲ್ತಾನ ಆ ಟೈಮ್ನಲ್ಲಿ ನಮ್ಮ ಕಥೋಲಿಕ ಕ್ರೈಸ್ತರನ್ನು ಬಂಧಿಸಿ ಶ್ರೀರಂಗಪಟ್ಟಣಕ್ಕೆ ಕರೆದುಕೊಂಡು ಹೋಗುವ ಆಲೋಚನೆ ಇತ್ತು. ಆಗ ಸರ್ದಾರ್ ಸಿಮೋ ಎಂಬುವರು ಒಬ್ಬರು ಲೀಡರ್ಶಿಪ್ ತಗೊಂಡು ಎಲ್ಲ ಕಥೋಲಿಕ ಕ್ರೈಸ್ತರ ಯಂಗ್ ಜನರೇಷನ್ ಎಲ್ಲ ತಗೊಂಡು ಅವರ ಆ ಸ್ಟೋರಿಯನ್ನು ತಗೊಂಡು ಈ ಸರ್ದಾರ ಸಿನಿಮಾ ನಾಟಕ ಮಾಡಿದ್ದು. ಅದರ ಡಯಲಾಗ್ ನನಗೆ ನೆನಪಿಲ್ಲ, ಯಾಕೆಂದ್ರೆ ಬಹಳ 28 ವರ್ಷ ಆಯಿತು. ಆದರೆ ಒಂದು ನೆನಪುಂಟು, ಯಾಕಂದ್ರೆ ನನಗೆ ಕುದುರೆಯಲ್ಲಿ ಹೋಗ್ಲಿಕ್ಕಿತ್ತು ನನ್ನ ಇಡೀ. ಹೌದು, ನನ್ನ ಇಷ್ಟು ನಾಟಕಗಳಲ್ಲಿ ನಾನು ಆಕ್ಟ್ ಮಾಡಿದ್ದೇನೆ, ಆದರೆ ಕುದುರೆಯ ಮೇಲೆ ಕುಳಿತುಕೊಂಡು ಸ್ಟೇಜ್ಗೆ ಹೋಗುವ ಚಾನ್ಸ್ ನನಗೆ ಸಿಕ್ಕಿದ್ದು ಆ ನಾಟಕದಲ್ಲಿ ಮಾತ್ರ. ಅದಕ್ಕೆ ನನಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಒಬ್ಬರು ಬಂದಿದ್ರು ಕುದುರೆಯನ್ನು ಹಿಡ್ಕೊಂಡು. ಆ ಕುದುರೆ ನಾವು ಅಲ್ಲಿ ಕೊಂಕಣಿ ನಾಟಕ ಸಭಾದವರು 15 ದಿವಸ ಅಲ್ಲಿ ನಮ್ಮ ಡಾನ್ ಬಾಸ್ಕೋ ಹಾಲಿನ ಹತ್ತಿರ ವೇದನ ಕಟ್ಟಿ ಹಾಕಿದ್ದೆವು. ನನಗೆ ಅಲ್ಲಿ ಟ್ರೈನಿಂಗ್ ಇತ್ತು, ಆದರೆ ಅಲ್ಲಿ ಡಾನ್ ಬಾಸ್ಕೋ ಹೊರಗೆ ಟ್ರೈನಿಂಗ್ ಮಾಡುವಾಗ ಒಂದು ಸಲ ಮಾತ್ರ ನಾನು ಕಾಲು ಅದರಲ್ಲಿ ಸಿಕ್ಕಿಕೊಂಡು ಇಳಿಯುವಾಗ ಪ್ರಾಬ್ಲಮ್ ಆಗಿತ್ತು. ಆದರೆ ಏನು ಪ್ರಾಬ್ಲಮ್ ಏನಾಗಿಲ್ಲ. ಆದರೆ ನಾಟಕ ದಿವಸ ಮಾತ್ರ ನಾನು ಹೆದರಿದ್ದೆ, ಆದರೆ ದೇವರ ದಯದಿಂದ ಆ ಕುದುರೆಯನ್ನು ಏರಿಕೊಂಡು ಕುದುರೆಯಲ್ಲಿ ಕುಳಿತುಕೊಂಡು ನಾನು ಸ್ಟೇಜ್ಗೆ ಹೋದೆ. ಸ್ಟೇಜ್ಗೆ ಹೋಗಿ ಹೋಗಿ ಆ ಸೀನ್ ಎಲ್ಲ ಒಳ್ಳೆ ರೀತಿಯಾಗಿತ್ತು. ಅದು ನನಗೆ ಮರೆಯಲಾಗದ ಅನುಭವ. ತುಂಬ ಒಂದು ಫೇಮಸ್ ನಾಟಕ ಅದು. ಬಹುಶಃ ಕೊಂಕಣಿಯ ನಾಟಕದ ಚರಿತ್ರೆಯಲ್ಲಿ ಒಂದು ಕುದುರೆ ಕೂಡ ಆಕ್ಟಿಂಗ್ ಮಾಡಿದಂತ ಹೇಳ್ಬೋದಲ್ವಾ? ಖಂಡಿತ. ಹೌದು, ಆ ನಾಟಕ ನೀವು ಅದರಲ್ಲಿ ಸರ್ದಾರನಾಗಿ ಅಂದರೆ ಎಲ್ಲರ ಸೈನಿಕರ ನಾಯಕ. ಹೌದು, ಮೇನ್ ರೋಲ್ ನನಗೆ. ಬಹಳ ಒಂದು ಪ್ರಮುಖ ಪಾತ್ರ ಅದು, ಸರ್ದಾರ್ ಸಿಮಾಂ ಅಂತ. ನಮ್ಮ ಹಿರಿಯ ಚಾರಿತ್ರಿಕ ಕಾದಂಬರಿಗೆ ಹೆಸರುವಾಸಿಯಾದಂತಹ ವಿ ಜೆ ಪಿ ಸಾಲ್ಡನ ಅವರು ಬರೆದ ಹಲವಾರು ಚಾರಿತ್ರಿಕ ಕಾದಂಬರಿಗಳಲ್ಲಿ ಒಂದು ಈ ಸರ್ದಾರಂಚಿ ಸಿನೋಲ್. ಅದನ್ನು ಆ ಕಾದಂಬರಿಯನ್ನು ಅವರೇ ನಾಟಕ ರೂಪದಲ್ಲಿ ಬರೆದು ಅದು ಭಾಳಷ್ಟು ಜನಪ್ರಿಯವಾಗಿದ್ದ ನಾಟಕ ಅದು. ನಿಮ್ಮ ತಂದೆ ಕೂಡ ಆಕ್ಟಿಂಗ್ ಮಾಡ್ತಾ ಇದ್ರಂತಲ್ಲ? ಹೌದೌದು, ಅದು ನನಗೆ ತಾಯಿಯವರು ಹೇಳಿದ್ದು. ಯಾಕಂದ್ರೆ ನನ್ನ ತಂದೆ ತೀರಿಕೊಂಡಾಗ ನನಗೆ ಖಾಲಿ 6 ವರ್ಷ ಪ್ರಾಯ. ಹಾಗೆಯೇ ನನಗೆ ಅದರ ವಿಷಯ ಅವರ ಹತ್ರ ಮಾತಾಡ್ಲಿಕ್ಕೆ ಚಾನ್ಸಸ್ ಸಿಗ್ಲಿಲ್ಲ, ಒಡನಾಟ ಇಲ್ಲ. ಆದ್ರೆ ಅವರು ಆಕ್ಟರ್ ಅಂತ ತಾಯಿ ಹೇಳ್ತಾ ಇದ್ರು. ಅವರು ಕೂಡ ಆಕ್ಟಿಂಗ್ ಅವರ ಇಂಟ್ರೆಸ್ಟ್ ಇತ್ತು. ಹೌದು, ಸೊ ನಿಮ್ಗೂ ಕೂಡ ಆ ತರ ಕರೆಕ್ಟ್ ಅದೇ ನನಗೆ ಇಂಟ್ರೆಸ್ಟ್ ಬಂದಿರಬೇಕು ಇರ್ಬೋದಲ್ವಾ. ಹಾಗೆ ಸೊ ಡೊಲ್ಲಾ ಅವರು, ಡೊಲ್ಲಾ ಮಂಗಳೂರು ಅವರು ಬಹಳ ಜನಪ್ರಿಯ ವ್ಯಕ್ತಿ. ಅದರಲ್ಲಿ ಅವರು ಹಾಸ್ಯ ನಟನಾಗಿ ನಿರ್ದೇಶಕರಾಗಿ ಬಹಳ ಹೆಸರುವಾಸಿಯಾದಂತಹ ವ್ಯಕ್ತಿ. ಸೊ ನೀವು ಮತ್ತು ಅವರು ಕ್ಲಾಸ್ಮೇಟ್, ಸೊ ನಿಮ್ಮ ಒಡನಾಟ ಈ ನಾಟಕ ರಂಗದಲ್ಲಿ ಹೇಗಿದೆ? ಅವರು ನಾನು ನನ್ನ ನಾಟಕಗಳಲ್ಲಿ ಬಹಳ ಡೈರೆಕ್ಟರ್ಸ್ಗಳನ್ನು ನೋಡಿದ್ದೇನೆ, ತುಂಬ ದಿಗ್ದರ್ಶಕರು ನೋಡಿದ್ದೇನೆ, ಆದರೆ ಡೊಲ್ಲರ್ ಅಂತ ದಿಗ್ದರ್ಶಕ ನಾನು ನೋಡಲೇ ಇಲ್ಲ. ಯಾಕಂದರೆ ಅವರು ದಿಗ್ದರ್ಶಿಸುವ ಸ್ಟೈಲೇ ಬೇರೆ, ಮತ್ತು ಅವರಿಗೆ ಕೋಪ ಎಂಬುದು ಬರುವುದಿಲ್ಲ, ಯಾವಾಗ ನಗು ನಗ್ತಾ ಇರ್ತಾರೆ. ಅವರನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಅವರದ್ದು ಒಂದು ಅದು ನಾಟಕ ದಿಗ್ದರ್ಶಿಸುವ ಸ್ಟೈಲ್, ಅವನದೊಂದು ನೈಪುಣ್ಯತೆ ಅದು ಬೇರೆಯವರಿಗೆ ಇಲ್ಲ. ಅವರು ಯಾವ ನಾಟಕ ಕೂಡ ದಿಗ್ದರ್ಶಿಸಿದರೆ ಅದು ಖಂಡಿತವಾಗಿದ್ದು ಸಕ್ಸಸ್.
ಮತ್ತು ವಿಲ್ಫಿ ರೆಬಿಂಬೆಸ್ ನವರು ಅವನವರ ನಾಟಕ ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೆಲವೇ ನಾಟಕ ಅವರು ಇರುವುದಾದರೂ ಕೂಡ ಬಹಳ ಫೇಮಸ್ ನಾಟಕಗಳು, ಅದನ್ನು ಡೊಲ್ಲ ದಿಗ್ದರ್ಶಿಸಿದರೆ ಮಾತ್ರ ಅದು ಸಕ್ಸಸ್ ಆಗ್ತದೆ. ಹೌದು, ಮತ್ತು ಅದು ಇನ್ನೊಂದು ನಾಟಕ ಅವರ ಹೆಸರು ಮಾತ್ರ ಅದು ಕ್ವಿಜ್ ಮಾಡಬೇಕು ಆ ಹೆಸರಿನಲ್ಲಿ, ಯಾಕಂದ್ರೆ ಬಹಳ ಉದ್ದ ಹೆಸರು, ನೀವು ಕೇಳಿರ್ಬೋದು ಅಶಿ ತಶಿ ತಶಿ ಅಶಿ ಕಶಿಯಿಂದ ಅಲ್ಲಿ ಪಿಶಿ ಅಂತ. ಆ ನಾಟಕದ 20 ಶೋಸ್ ಆಗಿದೆ, ದುಬೈಯಲ್ಲಿ 2 ಶೋ ಆಗಿದೆ. ಅದು ಡೊಲ್ಲ ಅವರು ಕುಶಲ್ದ ಪರಬೆ ಎಂಬ ತುಳು ನಾಟಕ ಉಂಟಲ್ಲ, ಅದನ್ನು ಅವರು ಕೊಂಕಣಿಯಲ್ಲಿ ಮಾಡಿ ಹೌದು ಅನುವಾದ ಮಾಡಿ ಅದು ಸಕ್ಸಸ್ ಆಗಿದೆ ಅಲ್ವಾ. ಹಾಗೆ ಸರ್, ನೀವು ಈ ನಾಟಕಕ್ಕೋಸ್ಕರ ಪ್ರದರ್ಶನ ಹಲವಾರು ನೂರಾರು ನಾಟಕ ಅಂದರೆ ಕೆಲವು ನಾಟಕಗಳು ಬಹಳಷ್ಟು ಪ್ರದರ್ಶನ ಕಂಡಿವೆ. ಸೊ ನೀವು ಮಂಗಳೂರು ಬಿಟ್ಟರೆ ಬೇರೆ ಎಲ್ಲಿಲ್ಲ ನೀವು ನಾಟಕದಲ್ಲಿ? ಅದೇ ದುಬೈಯಲ್ಲಿ 2 ಶೋ ಆಗಿದ್ದು, ಅದು ನೀವು ಹೇಳಿದ ನಾಟಕ, ಮತ್ತು ಇಲ್ಲೆಲ್ಲ ಬ್ರಹ್ಮಾವರ ಉಡುಪಿ ಮತ್ತು ಬೇರೆ ಎಲ್ಲ ಕರ್ನಾಟಕದ ಒಳಗೆ ಮತ್ತು ಬೆಂಗಳೂರು. ಸರಿ, ಬೆಂಗಳೂರು 2 ಶೋ ಆಗಿದೆ ನಮ್ದು, ಅದೇ ಅಶಿ ತಶಿ ನಾಟಕ ಹಾಗೆಲ್ಲ ಹೋಗ್ಲಿಕ್ಕೆ ಇತ್ತು. ದೇಶ ವಿದೇಶ ತಿರುಗಾಡಿದ ಕೊಂಕಣಿ ನಾಟಕ ದೆಸೆಯಿಂದ. ಕರೆಕ್ಟ್. ಸರಿ, ಈಗ ನಿಮ್ಮ ಈ ಕೊಂಕಣಿ ನಾಟಕ ಸಭಾ ಮತ್ತು ನಿಮ್ಮ ಒಡನಾಟ ಅದರ ಬಗ್ಗೆ ಸ್ವಲ್ಪ. ಕೊಂಕಣಿ ನಾಟಕ ಸಭಾ ನಿಜವಾಗಿ ನನಗೆ ಒಂದು ಸ್ಟೇಜ್ ಕೊಟ್ಟದ್ದೇ ಅವರು, ಯಾಕೆಂದ್ರೆ ಒಬ್ಬ ಕಲಾವಿದನಿಗೆ ಸ್ಟೇಜ್ ಸಿಗದಿದ್ರೆ ಅವನ ಹೌದು ಅವರಿಗೆ ಕೊಟ್ಟ ಟ್ಯಾಲೆಂಟ್ ಹೊರಗೆ ಬರುವುದಿಲ್ಲ. ಸೊ ನನಗೆ ಫಸ್ಟ್ಗೆ ಬೆಸ್ಟ್ ಆಕ್ಟರ್ ಪ್ರೈಸ್ ಸಿಕ್ಕಿದೆ ಅದೇ ಕೊಂಕಣ ನಾಟಕ ಸಭಾ ಅವರು ಅವರು ಆ ನಾಟಕ ಕಾಂಪಿಟಿಷನ್ ಮಾಡಿದ್ದರಿಂದ ಅಲ್ಲಿ ನನಗೆ ಬೆಸ್ಟ್ ಆಕ್ಟರ್ ಪ್ರೈಸ್ ಸಿಕ್ಕಿತು. ಹಾಗೆ ಕೊಂಕಣ ನಾಟಕ ಸಭಾದಲ್ಲಿ ನಂದು 25 ವರ್ಷಗಳಿಂದ ಜಾಸ್ತಿ ಸದಸ್ಯತ್ವ ಉಂಟು. ಹಾಗೆ ನಾನು 2 ಅವಧಿಗೆ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಕೊಂಕಣ ನಾಟಕ ಸಭಾ. ಹಾಗೆ ನನಗೆ ತುಂಬಾ ಅಭಿಮಾನ ಅವರ ಮೇಲೆ. ಕೊಂಕಣಿ ನಾಟಕ ಸಭಾ ಅಂದರೆ ನಮ್ಮ ಕೆಲವು ವೀಕ್ಷಕರಿಗೆ ಮಾಹಿತಿಗಾಗಿ, ನಮ್ಮ ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ ಇದೆಯಲ್ಲ, ಅದನ್ನು ನಿರ್ವಹಿಸುವ ಸಂಸ್ಥೆಯ ಹೆಸರು ಕೊಂಕಣಿ ನಾಟಕ ಸಭಾ ಅಂತ. ಸೊ ಡಾನ್ ಬಾಸ್ಕೋ ಹಾಲ್ ಅಂದರೆ ಕೊಂಕಣಿ ನಾಟಕ ಸಭಾ ಅಂತ ಅರ್ಥ. ಸೊ ಆ ವೆನ್ಯೂನಲ್ಲಿ ಈ ಕೊಂಕಣಿಯ ನಾಟಕ ಸಾಂಸ್ಕೃತಿಕ ಚಟುವಟಿಕೆಗಳ ಒಂದು ದೊಡ್ಡ ಕೇಂದ್ರವಾಗಿ ಅದು ಹೆಸರುವಾಸಿಯಾಗಿದೆ. 75 ವರ್ಷಗಳನ್ನು ಅದು ಪೂರೈಸಿದೆ. ಈಗ 80ನೇ ವರ್ಷ. ಹೌದು, ಈಗ 80ನೇ ವರ್ಷ ನಡೆಸ್ತಾ ಇದೆ ಅಂತ ಹಿರಿಯ ಸಂಸ್ಥೆಗೆ ನಮ್ಮದೊಂದು ಸಲಾಂ. ಸರ್, ಈಗ ನೀವು ಹಲವಾರು ಅಂದರೆ ನಾಟಕಕಾರರು ಕೃತಿಕಾರರ ನಾಟಕಗಳಲ್ಲಿ ನೀವು ಅಭಿನಯಿಸಿದ್ದೀರಿ, ಅದರಲ್ಲಿ ಅಂದರೆ ಎಂದು ಮರೆಯಾದಂತಹ ಹಲವಾರು ನಾಟಕಗಳಿವೆ, ತುಂಬ ಸೂಪರ್ ಹಿಟ್ ಮತ್ತು ಹೆಸರುವಾಸಿಯಾದ ಈ ನಾಟಕಗಳು, ಅದರ ಬಗ್ಗೆ ಯಾವ್ದಾವ್ದಂತ ವಿವರಿಸ್ತೀರಾ? ವಿಲ್ಫಿ ರೆಬಿಂಬಸ್ ಅವ್ರದ್ದು ತಿಸ್ರಿ ಚೀಟ್ ಅಂತ ಒಂದು ನಾಟಕ, ಸಿನಿಮಾ ಬಂದಿತ್ತಲ್ಲ. ಕರೆಕ್ಟ್. ಅದು ಆ ನಾಟಕ ಉಂಟಲ್ಲ ಅದ್ರಲ್ಲಿ ನನಗೆ ಒಂದು ಆಕ್ಟಿಂಗ್ ಮಾಡ್ಲಿಕ್ಕೆ, ಅದು ಕೊಂಕಣ ಆಗಿ ಸರಸ್ವತ ಕೊಂಕಣ ಆ ಪಾತ್ರವನ್ನು ಮಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿತ್ತು. ಅದಕ್ಕೆ ನಾನು ನಿಜವಾಗಿ ಋಣಿ ಆಗಿದ್ದೇನೆ. ಅದು ವಿಲ್ಫಿ ರೆಬಿಂಬಸ್ ಅವರ ನಾಟಕ. ಹೌದು, ಬಹಳ ಫ್ಯಾಂಟಾಸ್ಟಿಕ್ ನಾಟಕ. ಇತ್ತೀಚೆಗೆ ಕೆಲ ವರ್ಷಗಳ ಹಿಂದೆ ಮತ್ತೆ ಅದನ್ನು ಸಾದರಪಡಿಸಿದ್ರಿ, ಅದನ್ನು ನಾನು ನೋಡಿದ್ದೆ. ನಿಜಕ್ಕೆ ಒಂದು ಅದು ಕ್ರೈಮ್ ಸಬ್ಜೆಕ್ಟ್ ಹೊಂದಿಕೊಂಡಂತಹ ಒಂದು ನಾಟಕ, ನಿಜಕ್ಕೂ ಒಂದು ಅಪೂರ್ವ ನಾಟಕ ಅದು. ಅದನ್ನು ಅವರು ಸಿನಿಮಾ ಕೂಡ ತೆಗೆದಿದ್ರು. ಮತ್ತೆ ವಿಜೆಪಿ ಸಲ್ಡನ ಅವರ ಬೇರೆ ನಾಟಕಗಳಲ್ಲಿ ಏನಾದರೂ ಮಾತ್ರ? ಓಕೆ, ಬೇರೆ ಯಾವ ನಾಟಕ ಕೃತಿಕಾರರ ನಾಟಕಗಳಲ್ಲಿ ನೀವು? ಬೇರೆ ಜಾಯಲ್ ಪೆರಿಯರ್ ಅವ್ರು ಬರೆದದ್ದು ಧಾರ್ಮಿಕ ನಾಟಕ. ಓಕೆ, ಅದು ನಾನು ಹೇಳಿದೆಲ್ಲ, ಸುಮಿಯಾಚಿ ನಿಮಾಣಿ ಬಾರವ. ಹೌದು, ಧಾರ್ಮಿಕ ನಾಟಕ ಅದು ಇತ್ತೀಚೆಗೆ, ಅದು 1 ವರ್ಷ ಆಯ್ತು. ಸರ್, ಅದು ಆ ನಾಟಕದಲ್ಲಿ ನಿಮ್ಮ ದೊಡ್ಡ ಪಾತ್ರ ಇತ್ತಲ್ವಾ, ಅದರಿಂದ ಏನಾದರೂ ಡೈಲಾಗ್ ಏನಾದರೂ ಹೇಳ್ತೀರಾ? ಖಂಡಿತವಾಗಿ, ಯಾಕಂದ್ರೆ ಅದು ಜಾಸ್ತಿ ಸಮಯ ಕೂಡ ಆಗಿಲ್ಲ, 1 ವರ್ಷ ಆಯ್ತು ಅಷ್ಟೇ. ಜಾಯಲ್ ಪಿರರ್ ಅವರು ಬರೆದದ್ದು. ಹೌದೌದು, ಸುಮಿಯಾಚಿ ನಿಮಾಣಿ ಬಾರವರ ಅಂತ ನಮ್ಮ ಧಾರ್ಮಿಕ ನಾಟಕ. ಆ ನಾಟಕ ಇಲ್ಲಿ ಕುಲಶೇಖರ್ ಓಪನ್ ಗ್ರೌಂಡ್ನಲ್ಲಿ ಆದದ್ದು, 5,000 ಜನರು ನೋಡಿದ್ದಾರೆ. ಅದರ ನನಗೆ ಪ್ರಧಾನ ಯಾಜಕ ಅಂತ ಕೊಂಕಣಿಯರು ಹೇಳ್ತಾರೆ, ಕನ್ನಡದಲ್ಲಿ ಪ್ರಧಾನ ಧರ್ಮಗುರು. ಆ ಪಾತ್ರ ಅಂದ್ರೆ ಆ ಯೇಸುವನ್ನು ಹಿಡಿಯಲು ಪಿತೂರಿ ಮಾಡುವುದು, ಅದು ವಿಲನ್ ಪಾತ್ರ ನಿಜವಾಗಿ. ನನ್ನ ಒಟ್ಟಿಗೆ ಬೇರೆ 4 ಇದ್ದಾರೆ ನನಗೆ ಸಹಾಯ ಮಾಡಲಿಕ್ಕೋಸ್ಕರ, ಅದರದ್ದು ಒಂದು ಡಯಲಾಗ್ ಹೇಳ್ತೇನೆ. ಐಕ ಐಕ ಆಪಣ ಕಸ್ಸು ದೇವಾಸೋ ಮುನಿಸ್ ಮುಂತೆಲೋ ತೋ ವ್ಯಕ್ತಿ ಜೇಸು ಅನಿ ತಕ ತೊರುಂಕು ಅಮ್ಕ ಏಕ ಅವಕಾಶ ಲಬ್ಲಾ ತೋ ಅವಕಾಶ ಮೀ
ಸೊಡುಂಕು ನೋಸು ತ್ಯಾ ಮುನ್ಶಾ ಕಮ್ಮಿ ಆತಾ ಸೊಡ್ಲೋ ಸಲ್ಯಾರ ಪಾಲ್ಯಾ ತೋ ಆಮ್ಚಾ ಪಾಕ್ಯಾ ಉಯಿರ್ ತಾಸೊ ಬೌಟ ರೋಯಿತಲೋ ಕೀತೆ ಮುಣ್ತಾ ತುಮಿ. ಈ ಪಾತ್ರ ನನಗೆ ಮಾಡ್ಲಿಕ್ಕೆ ಇತ್ತು. ಸೂಪರ್ ಸೂಪರ್, ನಿಜ. ಧನ್ಯವಾದಗಳು, ಧನ್ಯವಾದಗಳು. ಹೌದು, ವೀಕ್ಷಕರ ಪರವಾಗಿ ನಾನೇ ಕ್ಲ್ಯಾಪ್ ಹಾಕ್ತೇನೆ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ವೀಕ್ಷಕರೇ, ನೋಡಿದ್ರಲ್ಲ, ಇವರು ನಿಜವಾಗಿ ಅಂತಹ ಅದ್ಭುತ ಅಭಿನಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಅವರು ಈ ವಿಲನ್ ರೋಲ್ಗಳಿಗೆ ತುಂಬ ಸೂಟ್ ಆಗುವಂತಹ ನಟ. ಸರ್, ನೀವು ಟಿ ವಿ ಸೀರಿಯಲಲ್ಲಿ, ಕೊಂಕಣಿಯ ಫಸ್ಟ್ ಟಿ ವಿ ಸೀರಿಯಲಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿತ್ತು, ಅದು ನೆಗೆಟಿವ್ ರೋಲು ಕಾದಂಬರಿ ಅವರದು, ಕೊಂಕಣಿ ಕಾದಂಬರಿ ಅದು, ಪಾಪನಿ ಶಿರಪ್ ಅಂತ. ಅದು ಹೌದು, ಆ ಇದರಲ್ಲಿ ಸೀರಿಯಲ್ ನಲ್ಲಿ 25 ಸೀರಿಯಲ್ ನನಗೆ ಪ್ರಮುಖ ಪಾತ್ರ ಇತ್ತು, ವಿಲನ್ ಅಲ್ವಾ. ಕೊಂಕಣಿಯ ವಜ್ರಮುನಿ ಅಥವಾ ಸುಂದರ ಕೃಷ್ಣ ಅರಸ್ ಅಂತ ಹೇಳ್ಬೋದು. ನಿಮ್ಮ ಈ ವಿಕಟ ನಗುವನ್ನು ಕೇಳುವುದೇ ಒಂದು ಆನಂದ. ಸರ್, ಅಭಿನಂದನೆ. ನೀವು ಧನ್ಯವಾದ ಕೊಂಕಣಿಯ ಪ್ರೇಕ್ಷಕರನ್ನು ಇಷ್ಟೊಂದು ವರ್ಷಗಳ ಕಾಲ ಮನರಂಜನೆ ಕೊಡುತ್ತಾ ಬಂದಿದ್ದೀರಿ. ನಿಮಗೆ ಇನ್ನಷ್ಟು ಒಳ್ಳೆಯ ನಾಟಕಗಳು ಸಿಗಲಿ ಅಂತ ನಾನು ಆಶಿಸ್ತೇನೆ. ಸರ್, ಇದು ಈಗಿನ ಅಂದರೆ ಈಗ ನಿಮ್ಮ ಹಳೆಯ ಕಾಲದ ಒಂದು ನಾಟಕದ ಒಂದು ಸ್ಟೈಲ್ ಬೇರೆ ಇತ್ತು. ಸೊ ಇತ್ತೀಚೆಗೆ ಆಧುನಿಕತೆ ಮತ್ತು ಹೊಸ ಹೊಸ ಪ್ರಯೋಗಗಳು ಕೂಡ ಮೂಡಿ ಬರ್ತಾ ಇವೆ, ಅದರ ಬಗ್ಗೆ ನಿಮಗೇನು ಅನ್ನಿಸ್ತದೆ? ನಮ್ಮ ಕಾಲದಲ್ಲಿ ಕಲಾವಿದರು ಬಹಳ ಮಂದಿ ಇದ್ದರು, ಈಗ ಕೂಡ ಕಲಾವಿದರಿದ್ದಾರೆ, ಜಾಸ್ತಿ ಇದ್ದಾರೆ. ಆದರೆ ಆ ನಮ್ಮ ಟೈಮ್ನಲ್ಲಿ ಇದ್ದ ಕಲಾವಿದರದ ಒಂದು ಶಿಸ್ತು ಈಗ ಇಲ್ಲ. ಆ ಟೈಮ್ನಲ್ಲಿ ನಮ್ಮ ಡೈರೆಕ್ಟರ್ಸ್ ಹೇಳಿದಾಗೆ ನಾವು ಕೇಳ್ತಾ ಇದ್ದೆವು. ನಾವು ಮೊದಲು ಬಂದು ಕುಳಿತುಬೇಕು, ಕುಳಿತುಕೊಳ್ಳಬೇಕಿತ್ತು, ಆಮೇಲೆ ಡೈರೆಕ್ಟರ್ ಬರ್ತಾ ಇದ್ರು. ಈಗ ಡೈರೆಕ್ಟರ್ ಮೊದಲು ಬಂದು ಕುಳಿತುಕೊಳ್ತಾರೆ, ಕಾಯ್ತಾ ಇರ್ತಾರೆ. ಹೌದು, ಈ ಕಲಾವಿದರು ಬರುವುದಿಲ್ಲ ಪ್ರಾಕ್ಟೀಸಿಗೆ. ಆಮೇಲೆ ಎಲ್ಲ ಯಾರಿಗೂ ಕೂಡ ಈಗ ಅದೇ ಪೇಷನ್ಸ್ ಎಂಬುದು ಇಲ್ಲ. ಸರಿ, ಪುರ್ಸೊತ್ತ ಇಲ್ಲ, ಪುರ್ಸೊತ್ಸ ಇಲ್ಲ, ಪೇಷನ್ಸ್ ಇಲ್ಲ. ಮತ್ತು ಒಂದೇ ಪ್ರಾಕ್ಟೀಸ್ ನಲ್ಲಿ ಆಗ್ಬೇಕು, ಹಾಗೆ ಅಲ್ಲ. ನಾಟಕ ಒಂದು 2 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರು ಸರಿ ಆಗುದಿಲ್ಲ ಕೆಲವು ಸಲ. ಅದು ಒಂದು ಒಳ್ಳೇದೇನೆಂದರೆ ಮೊದಲು ನಮ್ಗೆಲ್ಲ ಪ್ರಾಂಪ್ಟಿಂಗ್ ಇತ್ತು, ಈಗ ಎಲ್ಲರೂ ಬಾಯ್ಪಾಠ ಮಾಡ್ತಾರೆ. ಅದೊಂದು ಒಂದು ಒಳ್ಳೆ. ನೀವು ಕೂಡ ದೊಡ್ಡ ದೊಡ್ಡ ಡೈಲಾಗ್ ಗಳನ್ನು ಬಯಟ್ ಮಾಡಿರ್ತೀರಿ? ಮಾಡ್ತೇವೆ, ಆದ್ರೆ ಯೂಶುವಲಿ ಪ್ರಾಂಪ್ಟಿಂಗ್ ಇತ್ತು. ಈಗ ಕೆಲವು ನಾಟಕಗಳಲ್ಲಿ ಪ್ರಾಂಪ್ಟಿಂಗೇ ಇಲ್ಲ. ಆದ್ರೆ ಈಗ ಆಕ್ಟರ್ ಕಲಾವಿದರು ಒಳ್ಳೆ ಹುಷಾರಿದ್ದಾರೆ. ಆದ್ರೆ ಯಾಕೆಂದ್ರೆ ಒಂದೇ ಒಂದು ಶಿಸ್ತು ಮಾತ್ರ ಇಲ್ಲ, ಮತ್ತು ಅವರಂದ್ರೆ ಒಂದು ಸೀರಿಯಸ್ ಟೈಪ್ ಇಲ್ಲ, ಒಂದು ಅಂದ್ರೆ ಟೇಕ್ ಇಟ್ ಈಸಿ ಪಾಲಿಸಿ ಅವರದೆಲ್ಲ ಹಾಗೆ. ಮತ್ತು ನಾಟಕಗಳು ಬಹಳ ಕಡಿಮೆ ಆಗಿವೆ, ಯಾಕೆಂದ್ರೆ ಈಗ ಇದರಲ್ಲಿ ಟಿವಿಯಲ್ಲೆಲ್ಲ ಸಿಗ್ತದಲ್ಲ. ಅಂದ್ರೆ ಮೊದಲು ಜನರಿಗೆ ಬೇರೆ ಮನೋರಂಜನೆ ಇರಲಿಲ್ಲ. ಈಗ ಸರ್, ಕೊಂಕಣಿ ನಾಟಕದ ಬಗ್ಗೆ ಹೇಳುವಾಗ ಈ ವಿಲ್ಫಿ ರೆಬ್ಬಿಂಬನ್ಸ್ ಅವರು, ಅವರ ಬಗ್ಗೆ ಬಹುಶಃ ಕೇಳಿ ತಿಳಿಯದವರು ಯಾರು ಇರಲಿಕ್ಕಿಲ್ಲ. ಆದರೆ ಅವರು ಸಂಗೀತಕಾರರಾಗಿ ಜಾಸ್ತಿ ಪಾಪ್ಯುಲರ್ ಆಗಿದ್ದಾರೆ, ಯಾಕಂದರೆ ಅವರು ಹಾಡುಗಳ ಮುಖಾಂತರ ಹೆಚ್ಚು ಹೆಸರುವಾಸಿ ಆದವರು. ಆದರೆ ಅವರು ಓರ್ವ ಪ್ರಮುಖ ಸಾಹಿತಿ ಕೂಡ, ಅದರಲ್ಲೂ ಅವರ ಈ ನಾಟಕಗಳು, ಬಹಳಷ್ಟು ನಾಟಕಗಳನ್ನು ಅವರು ಬರೆದಿದ್ದರು. ಸೊ ಅವರು ಅವರ ನಾಟಕ ಈಗಾಗಲೇ ನೀವು ಹೇಳಿದ್ರಿ, ತಿಸ್ರಿ ಚೀಟು, ಹೌದು, ಅಂತೆಲ್ಲ ತುಂಬ ಫ್ಯಾಂಟಾಸ್ಟಿಕ್ ನಾಟಕಗಳು. ಅದರ ಜೊತೆ ಈ ಬೇರೆ ಆವಾಗ ಆಗಿನ ಕಾಲದಲ್ಲಿ ಏನಂದ್ರೆ ಈ ನಾಟಕಗಳ ನಡುವಿನಲ್ಲಿ ಹಾಡುಗಳನ್ನು ಹಾಕ್ತಾ ಇದ್ದಾರೆ. ನಿಮ್ಮ ನಾಟಕಗಳಲ್ಲಿ ಈ ವಿಲ್ಪಿರಿ ಬೇಮಸ್ ಅವರ ಈ ಹಾಡುಗಾರಿಕೆಯ ಪಾತ್ರ ಎಷ್ಟಿತ್ತು? ನನಗೆ, ನಾನು ಹೆಚ್ಚಾಗಿ ಒಂದು 46 ನನಗೆ ವಯಸ್ಸಾಗುವವರೆಗೂ ನಾನು ಹೀರೋ ಪಾತ್ರ ಮಾಡ್ತಾ ಇದ್ದೆ. ಹೆಚ್ಚಾಗಿ ಎಲ್ಲ ನಾಟಕಗಳಿಗೆ ನನಗೆ ಬ್ಯಾಕ್ ಗ್ರೌಂಡ್ ಒಂದು ವಾಯ್ಸ್ ಕೊಡುವವರೇ ವಿಲ್ಪಿರಿ ಬೇಮಸ್. ಹೌದೌದು, ಅವರ ಸಾಂಗ್ ಅವರು ಹಾಡುವಾಗ ನನಗೆ ಆಕ್ಟಿಂಗ್ ಮಾಡ್ಲಿಕ್ಕೆ ಬಹಳ ಒಳ್ಳೇದಾಗ್ತಿತ್ತು. ಹೌದು, ಅವರು ಮತ್ತು ಮೀನಾ ರೆಬಿಂಬಸ್ ಇಬ್ಬರು ಕೂಡ ನಮಗೆ ನಮ್ಮ ನಾಟಕಕ್ಕೆ ಅವರು ಹಿಮ್ಮೇಳೆ ಸಂಗೀತ ಅಲ್ಲ, ಹಿಮ್ಮೇಳೆ ಗಾಯನ, ಹಿನ್ನೆಲೆ ಗಾಯನ, ಕರೆಕ್ಟ್. ಹಾಗೆ ಅವರು ನಾಟಕಕ್ಕೆ ಸಾಂಗ್ಸ್ ಬರೆಯೋದ್ರಲ್ಲಿ ಅವರ ಹಾಗೆ ಸಾಂಗ್ ಬರೆಯೋದು ಯಾರು ಇರಲಿಲ್ಲ, ಹಾಡೋದು ಕೂಡ ಅವರೇ, ಸಾಂಗ್ ಬರೆಯೋದು ಕೂಡ ಅವರೇ. ಹೌದು, ಈ ಸಂದರ್ಭದಲ್ಲಿ ನನಗೊಂದು ಕುತೂಹಲದ ಸಂಗತಿ ನೆನಪಾಗ್ತದೆ, ಏನಂದ್ರೆ ಆಗಿನ ಕಾಲದಲ್ಲಿ ವಿಲ್ಪಿರಿ ಬೇಮಸ್ ಅವರ ಒಂದು ಹೆಸರು ಇದ್ರೆ ಸಾಕಂತೆ, ನಾಟಕ ಯಾರದೇ ಇರಲಿ ಆ ನಾಟಕದ ಜಾಹೀರಾತಿನಲ್ಲಿ ವಿಲ್ಪಿರಿ ಬೇಮಸ್ ಅವರ ಹಾಡು ಇದೆ ಅಂತ ದೊಡ್ಡದಾಗಿ ಹಾಕಬೇಕಿತ್ತು. ಆ ಒಂದು ವಿಲ್ಪಿರಿ ಬೇಮಸ್ ಅವರ ಹಾಡು ಇದೆ ಎಂಬ ಒಂದೇ ಕಾರಣಕ್ಕೆ ಎಂತೆಂಥ ನಾಟಕಗಳು ಕೂಡ, ಅಂದರೆ ಬೇರೆಯವ್ರದ್ದು ಕೂಡ ನಾಟಕಗಳು ಜನ ಅಂದರೆ ಕಿಕ್ಕಿರಿದು ಸೇರ್ತಾ ಇದ್ದರಂತೆ. ಅಂದರೆ ವಿಲ್ಪಿರಿ ಬೇಮಸ್ ಅವರು
ಅಷ್ಟು ಪಾಪ್ಯುಲರ್ ಆಗಿದ್ದರು. ಸೊ ಅವರ ಮೂಲಕವೇ ಕೊಂಕಣಿ ನಾಟಕ ರಂಗಭೂಮಿ ಬಹಳಷ್ಟು ಉನ್ನತಿ ಪಡೆದಿದೆ ಅಲ್ವಾ? ನಿಜವಾಗಿ ನೀವು ಅದಕ್ಕೆ ದೊಡ್ಡ ಸಾಕ್ಷಿ. ನಾನು ಸಹಮತವನ್ನು ನೀಡುತ್ತೇನೆ, ಯಾಕಂದ್ರೆ ನಾನು ಋಣಿಯಾಗಿದ್ದೇನೆ ಅವರಿಗೆ ಅಲ್ವಾ? ಖಂಡಿತವಾಗಿ. ಹೌದೌದು. ಸರ್, ಈಗ ಮಂಗಳೂರಿನಲ್ಲಿ ಒಂದು ಕಡೆ ಕೊಂಕಣಿ ನಾಟಕ ರಂಗಭೂಮಿ ತುಂಬ ಸಕ್ರಿಯವಾಗಿತ್ತು, ಈಗಲೂ ಕೂಡ ಸಕ್ರಿಯವಾಗಿದೆ. ಅದೇ ರೀತಿ ತುಳು ಕೂಡ ತುಂಬ ಪಾಪ್ಯುಲರ್ ತುಳು ನಾಟಕಗಳು. ಈ ನಾನು ಗಮನಿಸಿದ ಹಾಗೆ ಈ ತುಳು ನಾಟಕ ರಂಗ ಮತ್ತು ಕೊಂಕಣಿ ನಾಟಕ ರಂಗದ ನಡುವೆ ಒಂದು ಏನಾದರೂ ಅಷ್ಟೊಂದು ಹೇಳುವಂಥ ಸಹ ಒಂದು ಏನೋ ಒಂದು ಸಹಕಾರ ಮನೋಭಾವ ನನಗೆ ಅಂತೂ ಅಂದರೆ ನೋಡುವಾಗ ಅಷ್ಟೊಂದು ಎದ್ದು ಕಾಣೋದಿಲ್ಲ. ಅದರಲ್ಲಿಯೂ ಈ ಪಾತ್ರವಹಿಸಿಕೆ ಅಂದರೆ ತುಳು ನಾಟಕಗಳಲ್ಲಿ ಈ ಕ್ರೈಸ್ತ ಸಮುದಾಯ ತುಳುನಾಟಕಗಳಿಗೆ ಬಹಳಷ್ಟು ಪ್ರೋತ್ಸಾಹ ಬೆಂಬಲ ನೀಡಿದೆ, ಅದನ್ನು ಅವರೇ ಒಪ್ಪಿಕೊಳ್ತಾರೆ. ದೇವದಾಸ್ ಕಾಪಿಕಾಡ್ ಅವರು ಬಹಳಷ್ಟು ಸಲ ಹೇಳಿದ್ದಾರೆ ನಮಗೆ ಕ್ರೈಸ್ತ ಸಮುದಾಯದಿಂದ ತುಂಬ ಸಹಕಾರ ಸಿಕ್ಕಿದೆ ಅಂತ. ಯಾಕಂದರೆ ಪ್ರತಿ ಚರ್ಚಲ್ಲಿ ಏನಾದರೂ ಕಲೆಕ್ಷನ್ ಇದ್ದಾಗ ತುಳುನಾಟಕಗಳನ್ನು ಕರೆಸಿ ಹೆಚ್ಚು ಜನರನ್ನು ಕೂಡಿಸೋದಕ್ಕೋಸ್ಕರ, ಹೆಚ್ಚು ಕಲೆಕ್ಷನ್ಗೋಸ್ಕರ ತುಳು ನಾಟಕಗಳನ್ನು ನಡೆಸ್ತಾ ಇದ್ದರು. ಅದು ನಿಮಗೂ ಕೂಡ ಗೊತ್ತಿದೆ, ಕೊಂಕಣಿ ನಾಟಕಗಳನ್ನು ಕೂಡ ನಡೆಸಿದ್ದಾರೆ. ಆದರೆ ಈ ತುಳುನಾಟಕಗಳಲ್ಲಿ ನಮ್ಮ ಕೊಂಕಣಿ ನಾಟಕಕಾರರು ಪಾತ್ರವಹಿಸಿದ್ದು ತುಂಬ ಕಡಿಮೆ ಆಗಿ ಕಾಣ್ತದೆ, ಅದ್ಯಾಕೆ ಏನಾದರೂ ಕಾರಣ ಇತ್ತ? ಖಂಡಿತ, ಯಾಕೆಂದರೆ ತುಳು ನಾಟಕದಲ್ಲಿ ಅವರೊಂದು ಗ್ರೂಪ್ ಅಂತ ಉಂಟು, ಮತ್ತು ಪೇಮೆಂಟ್ ಉಂಟು ಅವರದಲ್ಲಿ, ಮತ್ತು ದಿನ ನಾಟಕ ಉಂಟು, ದಿನ ಎರಡು ಶೋ ಕೂಡ ಇರ್ತದೆ. ನಮ್ಮದರಲ್ಲಿ ಹಾಗೆ ಇಲ್ಲ, ನಮಗೆ ಪೇಮೆಂಟ್ ಮಾಡಲಿಕ್ಕೆ ನಮ್ಮ ನಾಟಕಕ್ಕೆ ಜಾಸ್ತಿ ಹಣ ಅಂದ್ರೆ ಜಾಸ್ತಿ ಹಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತು ಅವರಿಗೆ ಪ್ರಾಕ್ಟೀಸ್ಗೆ ಬರಲಿಕ್ಕೆ ತುಂಬಾ ಖರ್ಚಾಗ್ತದೆ, ಆ ಖರ್ಚು ಕೂಡ ಇದು ಸರಿದೂಗುವುದಿಲ್ಲ ಕೊಟ್ಟ ಹಣದಲ್ಲಿ. ಪೇಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ನಮ್ಮ ನಾಟಕಗಳೇ ಬಹಳ ಕಡಿಮೆ, ಮತ್ತು ನಾಟಕಕ್ಕೆ ಖರ್ಚು ಜಾಸ್ತಿ ಆಗ್ತದೆ. ಅವರಿಗೆ ಜಾಸ್ತಿ ಪ್ರಾಕ್ಟೀಸ್ ಬೇಕಾಗುದಿಲ್ಲ, ಅವರೆಲ್ಲ ಎಕ್ಸ್ಪೀರಿಯನ್ಸ್ ನಿರಂತರವಾಗಿ ನಡೆಸ್ತಾ ಇದ್ರು. ಇದರಲ್ಲಿ ನಮಗೆ ಪ್ರಾಕ್ಟೀಸ್ಗೆ ತುಂಬಾ ಖರ್ಚಾಗ್ತದೆ, ಅಂದ್ರೆ ದಿನ ಪ್ರಾಕ್ಟೀಸ್ ಬರಬೇಕು. ಕೊಂಕಣಿಯಲ್ಲಿ ಒಂದು ಅಭಿಮಾನದಿಂದ ಪ್ರೀತಿಯಿಂದ ತೊಡಗಿಕೊಂಡವರೇ ಜಾಸ್ತಿ, ಇಲ್ಲಿ ಕಮರ್ಷಿಯಲ್ ಥಿಂಕಿಂಗ್ ಕಡಿಮೆ ಅಲ್ವಾ? ಹಾಗೆ ಆದರೂ ಕೂಡ ಇಂಥ ಎಲ್ಲ ನಾಟಕ ಆಗ್ತಾ ಉಂಟು. ಇದುವರು ಆಲ್ವಿನ್ ಸರ್ ಅವರದು ಎಮ್ ಮೌಸ್ ನಾಟಕ, ಅದಕ್ಕೆ ಬರ್ತೇನೆ. ಹಾಗೆ ಸೊ ನಾನೀಗ ಹೇಳಿದೆ, ಇತ್ತೀಚೆಗೆ ಅಂದರೆ ಕಳೆದ ಭಾಳಷ್ಟು ವರ್ಷಗಳಿಂದ ಪ್ರತ್ಯೇಕವಾಗಿ ಈ ಮಾಣಸೊಬ್ಬನ ಕಲಾಕುಲ್ ಪಂಗಡದಿಂದ ಭಾಳಷ್ಟು ವಿನೂತನ ಪ್ರಯೋಗಗಳು ಕೂಡ ನಡೆದಿವೆ. ಮತ್ತು ಅಲ್ಲಿ ಅದರ ಮೂಲಕ ಕೊಂಕಣಿಗೆ ಕ್ರಿಸ್ಟೋಫರ್ ನೀನಾಸಂನಂತಹ ಒಂದು ಅದ್ಭುತ ನಿರ್ದೇಶಕರು ಕೂಡ ಲಭ್ಯರಾಗಿದ್ದಾರೆ. ಅದರ ಜೊತೆ ನೀವು ಹೆಸರಿಸಿದಂತೆ ಫಾದರ್ ಆಲ್ವಿನ್ ಸೆರಾವ ಅವರು ಕೂಡ ಒಳ್ಳೆಯ ಒಂದು ಸ್ಕ್ರಿಪ್ಟ್ಗಳನ್ನು, ಒಳ್ಳೆಯ ಸ್ಕ್ರಿಪ್ಟ್ ಅಂದರೆ ತುಂಬ ಪಾಪ್ಯುಲರ್ ಆಗುವಂತಹ ಒಂದು ಸರಳ ರೀತಿಯ ಗಂಭೀರ ವಿಷಯಗಳನ್ನು ಕೂಡ ತುಂಬ ಸರಳ ರೀತಿಯಲ್ಲಿ ಬರೆದು ಕೊಟ್ಟಂತಹ ನಾಟಕಗಳನ್ನು ಪ್ರದರ್ಶನ ಮಾಡಿ ಆಧುನಿಕ ರಂಗ ಚಟುವಟಿಕೆಯನ್ನು ತುಂಬ ಶ್ರೀಮಂತಗೊಳಿಸಿದ್ದಾರೆ. ಅವರ ನಾಟಕಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಹಳ ಒಳ್ಳೆಯ ನಾಟಕಗಳು, ಅದರಲ್ಲಿ ಆಕ್ಟರ್ಸ್ ಕಡಿಮೆ ಅಲ್ವಾ? ಹೌದು, ಮತ್ತು ಡೆಡಿಕೇಶನ್ ಉಂಟು ಆಕ್ಟರ್ಸ್ ಅವರಿಗೆ, ತುಂಬಾ ಪ್ರೊಫೆಷನಲ್, ಮತ್ತು ಅಂಬ ಬಾಯಿ ಪಾಠ ಮಾಡ್ತಾರೆ. ಅಂದ್ರೆ ಅವನ ನಾಟಕ ನೋಡುವಾಗ ನಿಮ್ಗೆ ಸ್ವಲ್ಪ ಕೂಡ ಬೋರ್ ಆಗುದಿಲ್ಲ, ಎಲ್ಲಾ ರೀತಿಯಲ್ಲಿ ನೋಡ್ತಾರೆ. ಮತ್ತು ತುಂಬಾ ಶೋಸ್ ಆಗ್ತದೆ, ಬೇರೆ ಬೇರೆ ಕಡೆಗಳಲ್ಲಿ ಶೋ ಮಾಡ್ತಾರೆ ಅಲ್ವಾ? ಹೌದು ಅವರ. ಮತ್ತು ಇವರು ಮಾಣಸಬಣ್ಣ ಅವರದು ಪ್ರತಿ ತಿಂಗಳು ಉಂಟು, ಮೈನಾಳಿ ಮಾಂಚಿ ಅಂತ, ಅಲ್ಲೇ ಮಾಡ್ತಾರೆ ಅವರು, ಕಲಾಂಗಣ್ಣಲ್ಲಿ ನಾಟಕ ಮಾಡ್ತಾರೆ. ಅಂದ್ರೆ ನಾನು ಡಾನ್ ಬಸ್ಕಾಲ್ನಲ್ಲಿ ನಾಟಕ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ, ಅಲ್ಲಿ ಅವರದು ಇರ್ತದೆ ನಾಟಕೋತ್ಸವ ಅಂತ ಇರ್ತದೆ, ಆಗ ಮಾಣಸಬಣ್ಣ ಅವರು ಇಲ್ಲಿ ಕೂಡ ನಾಟಕ ಮಾಡ್ತಾರೆ ಡಾನ್ ಬಸ್ಕಾಲ್ನಲ್ಲಿ. ಹೌದು, ಕರೆಕ್ಟ್ ಕರೆಕ್ಟ್. ಸರ್ ಡಾಲ್ಫಿ ಅವರೇ, ಇಷ್ಟು ಹೊತ್ತು ನಮ್ಮ ಜೊತೆ ಕೊಂಕಣಿ ರಂಗಭೂಮಿ ಚಟುವಟಿಕೆಗಳ ಬಗ್ಗೆ ಭಾಳಷ್ಟು ವಿಷಯಗಳನ್ನು ಹಂಚಿಕೊಂಡಿರಿ, ನಮ್ಮ ಜೊತೆ ಚರ್ಚೆಗೆ ಆಗಮಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನನಗೂ ಕೂಡ ಬಹಳ ಸಂತೋಷವಾಯಿತು ಇವತ್ತೊಂದು ಈ ಅವಕಾಶವನ್ನು ನೀವು ನನಗೆ ಕೊಟ್ಟದ್ದಕ್ಕೆ. ಆದ್ದರಿಂದ ನಾನು ಡೊನಾಲ್ಡ್ ಪಿರೇರಾ ಇವರಿಗೆ ಹಾಗೂ ಈ V4 ಚಾನಲ್ಗೆ ನಿಜವಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮಸ್ಕಾರ ವೀಕ್ಷಕರೇ, ಇವರು ನಮ್ಮ ಇವತ್ತಿನ ಕಣ್ಮಣಿ. ಮತ್ತೋರ್ವ ಕಣ್ಮಣಿಯೊಂದಿಗೆ ಮುಂದಿನವರ ಹಾಜರಾಗುತ್ತೇವೆ, ಅಲ್ಲಿಯವರೆಗೆ ನಮಸ್ಕಾರ.